ನೆಲಮಂಗಲ ಸ್ಟೇಷನ್ ಹೋಗಿ ಸ್ವಇಚ್ಛೆಯಿಂದ ಅವರೇ ಪೊಲೀಸ್ ಸ್ಟೇಷನ್ ಲೆಟರ್ ನ ಮಾಡ್ಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಏನ್ ಮಾಡ್ತವ್ರೆ ಇಬ್ರು ಸತ್ತೋದ್ರಪ್ಪ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪಾಪ ಇವರು ಅಜ್ಜಿ ಯಾರು ಅಂತ ಗೊತ್ತಿಲ್ಲ, ಇಷ್ಟೊತ್ತು ರಾತ್ರಿಲಿ ನಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ನೋವಾಗುತ್ತೆ ನಿಜವಾಗ್ಲೂ, ಏನು ಹೇಳಬೇಕಂತ ಗೊತ್ತಾಗಲ್ಲ. ಈ ಥರ ಸಿಚುವೇಶನ್ಗಳು, ಈ ಥರ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದರೆ, ವಯಸ್ಸಾದಂಥ ಕಾಲದಲ್ಲಿ ಮಳೆ ಚಳಿ ಗಾಳಿ ರಸ್ತೆಯಲ್ಲಿ ಮಲಗೋದು ಎಷ್ಟು ಕಷ್ಟ ಅಂದರೆ ನೋಡಿ. ಇಂಥ ವಯಸ್ಸಾದ ನಮಸ್ಕಾರ ನಮಸ್ಕಾರ ಅಜ್ಜಿ, ಕೂತ್ಕೊಂತೀರಾ? ಕೂತ್ಕೊಂತೀರಾ? ಬನ್ನಿ 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 ಬನ್ನಿ. ಅಷ್ಟು ದೂರದಿಂದ ನಡ್ಕೊಂಬಂದ್ರ ಕೂತ್ಕೊಳ್ಳಿ. ಏನಿಲ್ಲ, ಯಾಕೋ ಊಟ ಮಾಡಿದೆ, ಹೊಟ್ಟೆ ನೋಯ್ತಾ. ಹೊಟ್ಟೆ ನೋಯ್ತಾ ಆಯ್ತಾ? ಅಜ್ಜಿ ಯಾವ ಊರು ನಿಮ್ದು? ನಂದು ಬಿಡ್ಸಂದ್ರ. ಬಿಡ್ಸಂದ್ರ ಅಂತನಾ? ಮಗನ ಮನೆಗಿದ್ದೆ. ನಾನು ಹುಟ್ಟಿದ ಊರು ಪಾಲ್ನಳ್ಳಿ. ನಾನು ಕೊಟ್ಟಿದ್ದು ದೊಡ್ಡಬಳ್ಳಾಪುರ ತಕ್ಕೆ. ಸರಿ, ನಾ ಎಲ್ಲ ಹೋಗ್ಬಿಟ್ರ ಅವರು. ಯಾರು ನಿಮ್ಮ ಯಜಮಾನ? ಮಕ್ಳು ನಿಮ್ಗೆ? ಇಬ್ರು ಗಂಡ ಮಕ್ಳು. ಏನ್ ಮಾಡ್ತಾವ್ರೆ? ಇಬ್ರು ಸತ್ತೋದ್ರಪ್ಪ. ಹೌದಾ? ಏನಾಯ್ತು ಸತ್ತಿರೋದ್ರು? ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಆ ವಯಸ್ಸು ಸತ್ತೋದ್ರೆ, ಅಯ್ಯಯ್ಯೋ. ಇನ್ನೊಬ್ಬ ನಿಮ್ಮ ವಯಸ್ಸು ದೊಡ್ಡವನು ಸತ್ತೋದ್ರೆ. ಈಗ ಯಾರಿದಾರೆ ಮಕ್ಕಳು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಆಗ್ತಿರೋದ್ರ? ಯಾರು ಇಲ್ಲ, ಮಗಳವಳೆ ಬಿಸಂದ್ರದಾಗೆ ಅಲ್ಲೇ ಇದ್ದೆ. ಯಪ್ಪ ಒಂದ್ ಆಡ್ತಾನೆ ಆಡ್ತಾನೆ ಹೇಳಿ ಹಂಗ ಆಡ್ತಿದ್ದ. ಏನ್ ಮಾಡ್ಬೇಕು? ನಾನು ಬಂದ್ಬಿಟ್ಟೆ. ಏನಂದ್ರು? ನಮ್ಮ ಮನೆಗೆ ಯಾಕಿದ್ದಿ? ಏನ್ ಕೊಟ್ಟಿದ್ದಿ? ಕೊಟ್ಟಿದ್ ಬಿಟ್ಟಿದ್ದೆಲ್ಲ ಹೊರಟೋಯ್ತು. ಅಳಿಮಯ ಹಂಗಂತಾರ? ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಲ್ಲ ಅಜ್ಜಿ. ಅಯ್ಯೋ ಆಗಲ್ಲ ಕಣಪ್ಪ, ನನ್ನ ಕೈ ಒಬ್ಬರ ಕೈಗೆ ಒಂದು ಮಾತು ಕೇಳಕ್ಕಾಗ. ಈಗ ನಿಮ್ಮ ಒಬ್ಬರ ಕೈ ಅನ್ನ ಕೇಳಕ್ಕಾಗಲ್ಲ ಅಂದಾಗ ಇಲ್ಲೊಂದು ಅಷ್ಟು ಜನವರೆಲ್ಲ ಏನ್ ಮಾಡ್ತೀಯ ಅಜ್ಜಿ? ಇದೇನಿದ್ ಲೆಟ್ರು? ಯಾರ್ದು ಈ ಲೆಟ್ರ್? ಯಾರ್ದು? ನಂದೇ ಇರ್ಬೇಕು. ನಿಮ್ದೇ? ಪೊಲೀಸ್ ಸ್ಟೇಷನ್ ಹೋಗಿದ್ರಾ? ಹೋಗಿ ಬರ್ಸ್ಕೊಂಬಂದೆ. ಒಬ್ರೇ ಹೋಗಿ ಬರ್ಸ್ಕೊಂಬಂದ್ರಿ? ಯಾವ ಸ್ಟೇಷನ್? ಇದು ನೆಲಮಂಗ್ಲ. ನೆಲಮಂಗ್ಲ? ನೆಲಮಂಗ್ಲ ಪೊಲೀಸ್ ಸ್ಟೇಷನ್ ಹೋಗಿ ಬರ್ಸ್ಕೊಂಬಂದ್ರೆ ಏನಂತಂದ್ರಿ ಸ್ಟೇಷನ್ ಅಲ್ಲಿ? ಏನಿಲ್ಲಪ್ಪ, ಹೋಗಿ ಆಶ್ರಮಕ್ಕೆ ಸೇರ್ಕೊಂತೀನಿ, ಬರ್ಕೊಡ್ರಿ. ಧೈರ್ಯ ಹೆಂಗ್ ಬಂತ ಪೊಲೀಸ್ ಸ್ಟೇಷನ್ ಹೋಗಕ್ಕೆ? ಯಾವಾಗ ಹೋಗಿವ್ನಿ. ಏನಿಗೆ? ಫ್ರೆಂಡು. ಯಾರು ಪೊಲೀಸ್ ಅವ್ರ ಫ್ರೆಂಡಾ? ಹೆಣ್ಣುಡುಗಿ. ಹೆಣ್ಣುಡುಗಿ ಫ್ರೆಂಡಾ? ಬಿಡ್ಸಂದ್ರ ಅಂತನಾ ನಿಮ್ಮೂರು? ಅಲ್ಲಿದ್ದೆ. ಅಲ್ಲಿದ್ರ? ಸ್ನೇಹಿತರೆ ನಮಸ್ಕಾರ, ಇವ್ರ ಹೆಸರು ಬಂದ್ಬಿಟ್ಟು, ನಿಮ್ಮ ಹೆಸರೇನಂದ್ರೆ? ಪಾರ್ವತಮ್ಮ. ಪಾರ್ವತಮ್ಮ ಅಂತ, ಬಿಡ್ಸಂದ್ರ ಅಂತೆ. ಇವ್ರಿಗಿಬ್ರು ಮಕ್ಳು ತೀರೋಗಿದಾರಂತೆ, ಒಬ್ರು ಮಗಳಿದಾರಂತೆ, ಅಳಿಮಯ ಸಿಕ್ಕಾಬಟ್ಟೆ ಬೈತಾರಂತೆ. ನಿಜಾನ ಸುಳ್ಳ ಗೊತ್ತಿಲ್ಲ. ಅಜ್ಜಿ ಜಗಳ ಆಡ್ಕೊಂಡ್ ಮನೆ ಬಿಟ್ಟು ಬಂದ್ಬಿಟ್ಟಿರಂಗ. ಸುಳ್ಳ ಹೇಳ್ಬೇಡ ಅಜ್ಜಿ. ಇಲ್ಲಪ್ಪ, ನನ್ನ ಮೇಲೆ ಆಣೆ ಮಾಡು. ನಿನ್ನ ಆಣೆ ನಾನು ನೋಡು. ನನ್ನ ಮಗ ನೀನು, ನನ್ನ ಮಗ ನೀನು. ನಾನು ಸುಳ್ಳು ಹೇಳಲ್ಲ. ನನ್ಗೆ ಒಬ್ರ ಕೈಲಿ ಒಂದ್ ಮಾತು ಕೇಳಿದ್ವಳಲ್ಲ. ಹಂಗಿದ್ದೆ. ಇವತ್ತು ಮಕ್ಳು ಹೋಗಿ ಗತಿ ಆಯ್ತು. ಏನಾಯ್ತು? ಇಟ್ಟು ಅಲ್ಲಿಗೆಲ್ಲ ಆಯ್ತು. ಯಾಕೆ ಅಲ್ಲಿತ್ತಿ ಅಜ್ಜಿ? ಇನ್ನೂ ತಲೆ ಕೆಡ್ಸ್ಕೊಬೇಡ. ದೇವ್ರ ಅವ್ರ ಇಲ್ಲಿ ನೋಡಿ, ಹಿಂದೆ ಕಡೆ ನೋಡು. ನೋಡ್ತೀಯ ದೇವ್ರನ್ನ? ಮತ್ ಕರ್ಸೋರಲ್ಲ ನೀನ್ ಇಲ್ಲಿಗೆ ನೋಡು. ಹೋಗಿ ಸ್ಟೇಷನ್ ಹೋಗಿ ಲೆಟ್ರ್ ಮಾಡ್ಸ್ಕೊಂಡ್ ಬರೋಷ್ಟು ಧೈರ್ಯ ನಿನ್ಗೈತೆ ಅಂದ್ರೆ ಲೆಕ್ಕ ಹಾಕ್ ನೀನ್ ಎಷ್ಟು ಗಟ್ಟಿ ಅಂತ. ಸ್ನೇಹಿತರೆ, ಇವರು ನೆಲಮಂಗ್ಲ ಸ್ಟೇಷನ್ಗೆ ಹೋಗಿ ಸ್ವಇಚ್ಛೆಯಿಂದ ಅವರೇ ಪೊಲೀಸ್ ಸ್ಟೇಷನ್ ಲೆಟರ್ನ ಮಾಡಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಆದರೆ ಇಲ್ಲೇನಪ್ಪ ಅಂದರೆ, ಜನಸ್ನೇಹಿ ಆಶ್ರಮಕ್ಕೆ ಯೋಗೇಶ್ ಅವ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ಹಾಕ್ಬಿಟ್ಟವ್ರು ಇದರಲ್ಲಿ. ನಮ್ಮ ಮನೆಯಿಂದ ಕರ್ಕೊಂಬರಕ್ ನಿಮ್ಮನ್ನ? ಇಲ್ಲ ಇಲ್ಲ, ಅಲ್ಲಿ ಇಲ್ಲಿ ಬರ್ದವರಲ್ಲ. ಮತ್ತೆ ನಾನು ಬಂದೆ. ಅವರೇ ಬರೆದ್ರು. ಅವರೇ ಬರೆದ್ಬಿಟ್ರ? ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ಅವರೇ ಬರ್ಕೊಟ್ರು. ಅವರೇ ಬರ್ಕೊಟ್ರ? ಸೊ ನಾನು ಇವ್ರನ್ನ ಕರ್ಕೊಂಬರೋದಕ್ಕೆ ಹೋಗಿಲ್ಲ, ಆದರೂ ಕೂಡ ಸ್ಟೇಷನಲ್ಲಿ ಜನಸ್ನೇಹಿ ಯೋಗೇಶ್ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಬರ್ಕೊಟ್ಟಿದ್ದಾರೆ. ಸೊ ಇವ್ರನ್ನ ಇವಾಗ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಷ್ಟೊತ್ತು ರಾತ್ರಿಲಿ ಇವ್ರು ಯಾರು ಏನಂತ ಗೊತ್ತಿಲ್ಲ, ಹೋಗಿ ಅಂತ ಅನ್ಬೋದು. ಆದರೆ ಅವರು ಆಗಿರೋ ವಯಸ್ಸು ನಿಜವಾಗ್ಲೂ ಒಂದು 50-60 ವರ್ಷ ಆಗಿರ್ಬೋದು. ಪಾಪ ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದ್ದೀವಿ. ಯಾರೇ ಆಗಿರಲಿ, ಈ ರೀತಿ ಬೀದಿಯಲ್ಲಿ ಮಲಗ್ತಾ ಇದ್ದೀವಿ, ಅನಾಥರ ಆಗಿದ್ದೀವಿ ನಾವು, ಯಾರೂ ಇಲ್ಲ ಅಂದಾಗ ಖಂಡಿತವಾಗ್ಲೂ ಅವ್ರಿಗೆ ಅವಕಾಶ ಇದೆ. ಆದರೆ ಸ್ಟೇಷನ್ನ ಅನುಮತಿ ಮೇರೆಗೆ. ಇವರು ಅಷ್ಟೇ ಸ್ಟೇಷನ್ಗೆ ಹೋಗಿ ಸ್ವಇಚ್ಛೆ, ನೀವೇ ತಾನೇ ಲೆಟರ್ ಮಾಡ್ಕೊಂಡ್ ಬಂದಿರೋದು? ಇದು
ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಈ ರೀತಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇವ್ರ ಮನೇಲಿ ಏನ್ ಸಮಸ್ಯೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರ ಮನೆಗೆ ಯಾರು ಇಲ್ಲಪ್ಪ, ಅದೇ ಹೇಳಿ ಇಬ್ರು ಗಂಡ ಮಕ್ಕಳು ಮಗಳು ಇಬ್ರು ಗಂಡ ಫೋನ್ ನಂಬರ್ ಇಲ್ಲ ಮಗಳದು ಇಲ್ಲ ಸುಳ್ಳು ಹೇಳ್ಬೇಡ. ನಾನೇ ಇಲ್ಲಪ್ಪ. ನಿಮ್ಮ ಮಳಿ ಮೈಂದ ಯಾರ್ದು ಇಲ್ಲ. ಈಗ ನಿಮ್ಮ ಮಗನ ಮಗಳ ಕಸೂರ ಹೋಯ್ತೀರಾ? ಹೋಗಲ್ಲ ನಾನು. ಯಾಕೆ ಹೋಗಲ್ಲಪ್ಪ? ಯಾಕದ ತೀರ್ಕೊಂಡ್ ತಿನ್ಬಿಟ್ರು ನಾನು ಹೋಗಲ್ಲ. ಅಳಿಯ ಒಳ್ಳೆ ನಾನಪ್ಪ ನೀವು ಬೈಕಬೇಡ್ರಿ, ಸಣ್ಣ ಸಣ್ಣ ಮಾತು ಅಂತಾರೆ. ನೀನು ಹೋಗ ನಿಮ್ಮ ಅಮ್ಮನ ಜೊತೆ ಬಾಟೋಗೆ ಅಂತ ಹೆಂಡ್ರನ್ ಹೊಡಿಯಕ್ಕೆ ಹೋತಾನೆ. ಅದಕ್ಕೆ ಬೇಜಾರು ಮಾಡ್ಕೊಂಡ್ ಬಂದ್ಬಿಟ್ರ? ತಾಳ್ಮೆ ರೀ, ಏಟಾಗ್ಯದ್ಯ ಅಪ್ಪಂಗೆ ಯಾಕೆ ಅಂದ್ಬಿಟ್ಟು ಬಂದ್ಬಿಟ್ನಪ್ಪ. ಹೌದಾ? ಈಗ ಇಲ್ಲಿ ಇರ್ತೀರಾ? ಇರ್ತೀನಿ. ನಾಳೆ ಏನೋ ಬೇಜಾರಾದ್ರೆ? ಬೇಜಾರಾದ್ರೆ ಇಲ್ಲಾಕ್ ಬೇಜಾರಾಗ್ತದೆ. ಮಗಳು ನೋಡ್ಬೇಕು ಅನ್ಸಿದ್ರೆ? ಇಲ್ಲ ಹೋಗಲ್ಲ. ಸುಳ್ಳೇ ಬೇಡ. ಹೋಗಲ್ಲಪ್ಪ. ಹೌದಾ? ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅಜ್ಜಿ ಯಾರಂತ ನನಗೆ ಗೊತ್ತಿಲ್ಲ. ಅವರೇ ಹೋಗಿ ಲೆಟರ್ ಮಾಡಿಸ್ಕೊಂಡ್ ಬಂದಿರೋದ್ರಿಂದ ಅವ್ರ ಮನೆಯವ್ರಿಗೆ ಆದಷ್ಟು ಬೇಗ ತಲುಪ್ಲಿ. ಅವ್ರೇನಾದ್ರೂ ಪಾಪ ಹುಡುಕ್ತಿದಾರ ಏನೋ ಗೊತ್ತಿಲ್ಲ. ಹುಡುಕೋದು ಇಲ್ಲ, ಹೋಗು ಅಂತ ಕಳ್ಸಿರೋರು ಹುಡುಕ್ತಾರ. ನೀವು ಚೆನ್ನಾಗಿ ಹೇಳ್ತೀರ. ಕರೆಕ್ಟ್. ಕ್ಯೂಟ್ ಆಗಿದೆಯ ಅಜ್ಜಿ. ಯಾವ್ದು ಕೆನೆಗೆ ಯಾವ್ದು ಹಾಕಿಲ್ಲ ನಾನು. ಹೌದಾ? ಎಲ್ಲರಿಗೆ ಚೆನ್ನಾಗಿ ಆಗ್ತಿದ್ಯಾ? ಈಗ ಊಟ ಮಾಡಿದೆ ಅವ್ರು ಯಾರು ಕೊಟ್ರು. ಹೌದಾ? ಚಿಲ್ ಚಿಲ್ ಚಿಲ್ದಲ್ಲಿ ಮಡಗಿದ್ಯಾ? ಇಲ್ಲಪ್ಪ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಪಾಪ ತುಂಬಾ ಕ್ಯೂಟ್ ಆಗಿದ್ದಾರೆ ಅಜ್ಜಿ. ಪಾಪ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ, ಮನೇಲಿ ಏನ್ ಪ್ರಾಬ್ಲಮ್ ಇದೆಯಾ ಗೊತ್ತಿಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಯಾರು ಇಲ್ಲಪ್ಪ. ಹೇಳಿ ಮಗ ಸತ್ತ ದೊಡ್ಡ ಮಗ ಒಳ್ಳೇನು ಕೆಲ್ಸ ಆಗಿತ್ತು ಅಪ್ಪಂಗೆ. ಮಗಳಿಗೆ ಇಂಜಿನಿಯರ್ ಕೆಲ್ಸ ಓದಿಸಿ ಕೆಲ್ಸ ಕೊಡ್ಸಿದ್ದ. ಆಕ್ಸಿಡೆಂಟ್ ಆಗೋಯ್ತು ಇಷ್ಟೊತ್ನಾಗ ಎಲ್ಲೋ ಬೆಂಗಳೂರ ಹತ್ರ ಸತ್ತೋಗ್ಬಿಟ್ಟೆ. ನಮ್ಗೆ ಬೆಳಗ್ಗೆ ವರ್ತಮಾನ ಬಂತು. ಯಾರು ಇಷ್ಟೊತ್ನ ಸತ್ರ ಯಾರು ಬಂತು? ಆಕ್ಸಿಡೆಂಟ್ ಆಗಿ ಬಂತು. ಹೋಗಿ ನೋಡ್ದು ಆಗ್ಲಿಲ್ಲ, ಸತ್ತೋಗ್ಬಿಟ್ಟಿದ್ದ ಅಷ್ಟೊತ್ತಿಗೆ. ತಗೊಂಬಂದ ಮಣ್ಣು ಮಾಡ್ದು. ನಾವ್ ಯಾರ ಮೇಲೆ ಕೂಡ ಕಂಪ್ಲೇಂಟ್ ಯಾರ ಮೇಲೂ ಕೊಡಲಿಲ್ಲ. ಸುಮ್ಮನೆ ಆಗೋದು. ಸೊಸೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಗಳನ್ನ ಅವ್ನು ಸತ್ ಮೇಲೆ ಬಿಟ್ಬಿಟ್ಲು ನನ್ನ. ಈಗ ನಿಮ್ಗೆ ಅಕ್ಕ ತಂಗಿಯರು ಯಾರು ಇಲ್ವಾ? ಇಲ್ಲಪ್ಪ. ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಅಕ್ಕ ತಂಗಿ ಯಾರು ಇಲ್ಲ. ಕೇಳು, ನನ್ನ ತಂಗಿ ಒಬ್ಬಿದ್ಲು ಸತ್ತೋದ್ರು. ನನ್ಗಿನ ಮುಂದಾಗ ಅವ್ಳು 15 ವರ್ಷ ಆಯ್ತು. ಯಾರನ್ನ ಕೇಳಿದ್ರು ಸತ್ತೋದ್ರು ಸತ್ತೋದ್ರು ಅಂತಿದ್ಯಪ್ಪ? ನಾನಪ್ಪ ಸತ್ತೋದ್ರು. ಹೌದಾ? ಮೂರ್ ಮಕ್ಕಳನ್ನ ಬಿಟ್ಟು ಅವ್ಳು ಸತ್ತೋದ್ರು. ಇವನ್ ನನ್ಗಿನ್ ಯಾರು ಇಲ್ಲಪ್ಪ. ನೀನ್ ಬೈಕಳ್ರಿ, ನನ್ಗಿಲ್ಲ ಇಲ್ಲ ಯಾರು ಇಲ್ಲ. ಈಗ ಇಲ್ಲಿ ಬೇಡ ಸೇರ್ಸ್ಕೊಳ್ಳಲ್ಲ ಅಂದ್ರೆ? ಸೇರ್ಸ್ಕೊಳಲ್ಲ ಅಂದ್ರೆ ಓದ್ತೀನಿ. ಎಲ್ಗೋಯ್ತೀರಾ? ಎಲ್ಲಾನು ಓದ್ತೀನಿ, ತೀರ್ಪೇ ಮಾಡ್ತೀನಿ. ಎಲ್ಲಿ 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 ಹೋಯ್ತೀರ ಹೇಳಿ? ಆಯ್ತು ಎಲ್ಲ ಹಂಗ್ರೆ ಈಗ ಸೇರ್ಸ್ಕೊಳಲ್ಲ ಹಂಗಾರ ನಾನು. ಬೇಡ. ಹೋಯ್ತೀರಾ? ಎಲ್ಲಿಗೆ? ಹೇಳ್ತೀನಲ್ಲ ನನ್ಗೆ ಎಲ್ಲಿ ಬರ್ತದ ಮನ್ಸಲ್ಲಿ ಬರ್ತೀನಿ. ಹೌದಾ? ಸರಿ, ಹಂಗ ಅನ್ಕೋಬೇಡಿ. ನಿಮ್ಮಂತವ್ರಿಗೆ ಇರೋದಿಲ್ಲ. ನಾನು ಯಾಕ ಬಗ್ಜೋಳು ಅಲ್ಲ, ಯಾರ ಜಾದ್ರದೋಳು ಅಲ್ಲ. ನಾನು ಒಂದು ಕೆಲಸ ಒಂದು ಏನು ಮಾಡ್ದೋ ಕಳ್ತನ ಮಾಡ್ದವಲ್ಲ, ಏನಿಲ್ಲ. ಅಷ್ಟು ಇದಾಗಿದ್ದು ಎಂಥವ್ರು ನನ್ಗೆ ಎದುರವರು. ಈಗ ಈ ಸ್ಥಿತಿ ಆಯ್ತು. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಕಾರಣ ಇಷ್ಟೇ, ಅವ್ರು ಯಾರು ಏನು ಅಂತ ಸರಿಯಾದ ಮಾಹಿತಿ ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಿದ್ರು ಅವ್ರು ನೊಂದ್ಕೊಂಡು ಬಂದಿರು ಹೇಳ್ತಿರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಈ ವಿಡಿಯೋ ಶೇರ್ ಆಗೋದ್ರಿಂದ ಕನಿಷ್ಠ ಪಕ್ಷ ಅವ್ರ ಮನೆಗೆ ರೀಚ್ ಆಗುತ್ತೆ. ಆವಾಗ ಆಶ್ರಮದಲ್ಲಿ ಇಲ್ಲಿ ಆಶ್ರಯ ಕೊಡೋದು ದೊಡ್ಡ ವಿಚಾರ ಅಲ್ಲ, ಅವ್ರ ಮನೆಗೆ ಈ ವಿಷಯ ತಿಳಿಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ. ಅಜ್ಜಿಗೆ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಭಗವಂತ ಆಶ್ರಯ ಕೊಟ್ಟಿದ್ದಾರೆ. ಸೊ ಅವ್ರ ಮನೆಯವ್ರು ಯಾರಾದ್ರೂ ಬಂದ್ರೆ ಖಂಡಿತ ಕರ್ಕೊಂಡು ಹೋಗ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಜಯ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿ. ಸರಿನ ಅಜ್ಜೆ? ಹ್ಞೂನಪ್ಪ. ಯಾರು ಬರಲ್ಲ. ನೀನ್ ಹಿಂಗಂತಿ, ಆಮೇಲೆ ನಿಮ್ ಮಗಳು ಬಂದ್ರೆ ಮಗಳು ಬರಲ್ಲ, ಬರ್ಬೇಡ ಅಂತ ಹೇಳಿದೀನಿ. ನೀವು ಬರ್ಬೇಡ ಅಂತ ಬರ್ಬೇಡ. ನಾನು ಎಲ್ಲಾನು ಹೋಗಿ ಸೇರ್ಕೊಂತೀನಿ, ಆಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಯಾವ್ದಾನ ಆಶ್ರಮಕ್ಕೆ ನಾ ಎಲ್ಲೂ ಬರ್ಬೇಡ. ಸ್ಟೇಷನ್ ಇಂದ ಲೆಟರ್ ತಗೊಂಡ್ ಬಂದವ್ರೆ ಅಜ್ಜಿ. ಸರಿ ಅಜ್ಜಿ. ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜಯ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.